ಬೆಳಗಾವಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಕಿತ್ತೂರು ತಾಲೂಕಾ ಆಡಳಿತ ಹಾಗೂ ಕಿತ್ತೂರು ಪೊಲೀಸ್ ಠಾಣೆ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ಆಡಳಿತದ ಸಹಯೋಗದಲ್ಲಿ ರಾಜ್ಯ ಸರ್ಕಾರದ ಆದೇಶದಂತೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಸಾರ್ವಜನಿಕರ ಅನಾವಶ್ಯಕ ಓಡಾಟಕ್ಕೆ ಕಡಿವಾಣ ಹಾಕಲಾಗಿತ್ತು. ಇಂತಹ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಆದಂತಹ ಐಸಿ ಸಿದ್ನಾಳ್ ಅವರು ಮಾತನಾಡಿದ್ದು, ಪಟ್ಟಣದ ನಿವಾಸಿಗಳು ಆರೋಗ್ಯದ ಹಿತದೃಷ್ಟಿಯಿಂದ ಈ ಬಂದ್ ಸರ್ವರು ಪಾಲಿಸಬೇಕೆಂದು ಮನವಿಯನ್ನು ಮಾಡಿದ್ದಾರೆ. ಇನ್ನು ಪಟ್ಟಣ ಪಂಚಾಯಿತಿಯ ಸದಸ್ಯರೂ ಆದ ಸುಬಾನಿ ಅಗಸಿ ಬಾಗಿಲ್ ಹಾಗೂ ಪ್ರಕಾಶ್ ಗಿರಜಿಮನಿ ಮಾತನಾಡಿ, ಬಂದ್ ಪಟ್ಟಣದ ನಿವಾಸಿಗಳು ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದರ ಮೂಲಕ ಸಂಪೂರ್ಣ ಸಹಕಾರ ಕೊಡಬೇಕೆಂದು ಮನವಿಯನ್ನು ಮಾಡಿದ್ದಾರೆ. ಯಾವತ್ತು ಎಂ ಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯತಿಯ ಸಾರ್ವಜನಿಕರಲ್ಲಿ ಈ ಮೂಲಕ ವಿನಂತಿಸುವುದೇನೆಂದರೆ, 2019 ಕೋವಿಡ್ ಮಹಾಮಾರಿ ಹಿನ್ನೆಲೆಯಲ್ಲಿ ಸೋಂಕು ರೋಗವನ್ನು ತಡೆಗಟ್ಟುವ ಸಲುವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಹಾಗೂ ತಹಶೀಲ್ದಾರ್ ಕಿತ್ತೂರು ಅವರ ಆದೇಶದ ಮೇರೆಗೆ ಪಟ್ಟಣ ಪಂಚಾಯತಿ ಎಂ ಕೆ ಹುಬ್ಬಳ್ಳಿಯಲ್ಲಿ ಶುಕ್ರವಾರ ದಿವಸ ರಾತ್ರಿ 8 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆವರೆಗೆ ಸಂಪೂರ್ಣ ಲಾಕ್ಡೌನನ್ನು ಹೇರಲಾಗಿದೆ. ಅದೇ ಪ್ರಕಾರ ಕೋವಿಡ್ ನಿಯಮಾವಳಿ ಪ್ರಕಾರ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದು ಹಾಗೂ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸುವುದು ಹಾಗೂ ಕೋವಿಡ್ ನಿಯಮಾವಳಿಯನ್ನು ಚಾಚೂ ತಪ್ಪದೆ ಪಾಲಿಸಬೇಕಂತ ಎಲ್ಲ ಸಾರ್ವಜನಿಕರಲ್ಲಿ ಈ ಮೂಲಕ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯಾದ ನಾನು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಸರ್ಕಾರದಿಂದ ಏನು ಇವತ್ತು ದಿವಸ ಹುಬ್ಬಳ್ಳಿ ಪಟ್ಟಣದಾಗಲಿ ಅಥವಾ ಇಡೀ ಕರ್ನಾಟಕ ತುಂಬ ವೀಕೆಂಡ್ ಕರ್ಫ್ಯೂ ಅಂತ ಏನು ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಈಗಾಗಲೇ ಎಲ್ಲ ನಮ್ಮ ಪಟ್ಟಣ ಪಂಚಾಯಿತಿ ವತಿಯಿಂದ ಎಲ್ಲ ಜನರಿಗೂ ಮನವರಿಕೆ ಆಗುವ ಥರ ಎಲ್ಲ ಅನೌನ್ಸ್ಮೆಂಟ್ಗಳನ್ನ ಇವತ್ತಿನಿಂದ ಸ್ಟಾರ್ಟ್ ಮಾಡಿದ್ದೀವಿ. ನಿನ್ನೆ ತಹಸೀಲ್ದಾರ್ ಸಾಹೇಬ್ರು ಆಮೇಲೆ ಎಲ್ಲರೂ ಆಮೇಲೆ ನಮ್ಮ ಚೀಫ್ ಆಫೀಸರು ಎಲ್ಲ ಅದೊಂದು ಪಟ್ಟಿ ರೆಡಿ ಮಾಡಿದ್ದಾರೆ. ಅದರ ಮುಖಾಂತರ ಇವತ್ತು ಜನರಿಗೆ ಎಲ್ಲವನ್ನ ತಲುಪಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಅನೌನ್ಸ್ಮೆಂಟು ಆಮೇಲೆ ಎಲ್ಲ ಗ್ರೂಪ್ಗಳಿಗೂ ನಮ್ಮ ಕೋವಿಡ್ ಪಟ್ಟಿ ಏನಿದೆ ರೂಲ್ಸದ್ದು ಅದನ್ನೆಲ್ಲ ಮಾಡಿದ್ದೀವಿ. ಓಕೆ, ಈಗ ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಸಾರ್ವಜನಿಕರಲ್ಲಿ ಸಮಸ್ತ ಎಂ ಕೆ ಹುಬ್ಬಳ್ಳಿ ಪಟ್ಟಣದ ಜನರಲ್ಲಿ ನಾ ಕೇಳ್ಕೊಳ್ಳೋದು ಇಷ್ಟ, ಎಲ್ಲ ಜನರು ದಯವಿಟ್ಟು ವೀಕೆಂಡ್ ಕರ್ಫ್ಯೂಗೆ ಸಪೋರ್ಟ್ ಮಾಡಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ, ಹೆಚ್ಚು ಮಾಸ್ಕ್ಗಳನ್ನ ಯೂಸ್ ಮಾಡಿ, ಸ್ಯಾನಿಟೈಸರ್ ಯೂಸ್ ಮಾಡಿ, ಯಾವುದೇ ರೀತಿಯ ತೊಂದರೆಗಳನ್ನು ತೋಲ್ಬೇಡ ಅಂತ ನಾ ಈ ಎಂ ಕೆ ಹುಬ್ಬಳ್ಳಿ ಪಟ್ಟಣದ ಜನತೆಯಲ್ಲಿ. ಪಟ್ಟಣ ಪಂಚಾಯತಿಲಿ ವೀಕೆಂಡ್ ಕರ್ಫ್ಯೂ ಅಂತಕ್ಕಂಥದ್ದು ರಾಜ್ಯಾದ್ಯಂತ ಇದಾಗಿದೆ, ಇಲ್ಲಿ ಎಂ ಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯತಿಲಿ ವೀಕೆಂಡ್ ಕರ್ಫ್ಯೂ ಯಾವ ರೀತಿ ಇದೆ? ಈಗ 3-4 ದಿವಸಲೇ ಪೊಲೀಸ್ ಇಲಾಖೆಯವರು ಅನೌನ್ಸ್ಮೆಂಟ್ ಅವರು ಗಾಡಿ ತೊಗೊಂಡು ಮಾಡತ್ತಾರೆ ಊರಲ್ಲಿ. ಓಕೆ, ನಮ್ಮ ಪಂಚಾಯತ್ ವತಿಯಿಂದ ನಮ್ಮ ಚೀಫ್ ಆಫೀಸರು ಸ್ವಲ್ಪ ಎಲ್ಲ ಮುಗಿದಾರೆ, ಮನವರಿಕೆ ಮಾಡಿದಾರೆ ಗ್ರಾಮ ನಮ್ಮ ಜನತೆಯಲ್ಲಿ. ನಾವೇನು ಹೇಳೋದಂದ್ರೆ ಸೋಷಲ್ ಮೇಂಟೆನೆನ್ಸ್ ಮಾಡಿರಿ. ನಾವು ಮೊದಲು ಮಾಡಿರೋ ಜನ ನಮ್ಮ ನೋಡಿ ಮಾಸ್ಕ್ ಹಾಕೋದು, ಸ್ಯಾನಿಟೈಸರ್ ಮಾಡೋದು ಎಲ್ಲ ಮಾಡ್ತಾರ್ರಿ. ನಮ್ಮ ತಮ್ಮ ಮನೆಯಲ್ಲಿ ಇರ್ರಿ 2 ದಿವಸ. ಗೌರ್ಮೆಂಟ್ ಇದಕ್ಕೆ ಭಾಳ ಇದು ಮಹತ್ವ ಕೊಡೋದಿದೆ. ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ. ಅಲ್ಲ, ಈಗ ನೀವು ಪಟ್ಟಣ ಪಂಚಾಯಿತಿ ಆಡಳಿತ ವತಿಯಿಂದ ಈಗ ಪ್ರಥಮ ಒಂದು ವೀಕೆಂಡ್ ಕರ್ಫ್ಯೂ ಇದು ಈ ವರ್ಷದಲ್ಲಿ, ವಿಶೇಷವಾಗಿ ಈ ಸೀಸನಲ್ಲಿ. ಹಾಗಾಗಿ ಯಾವ ರೀತಿ ಪಟ್ಟಣ ಪಂಚಾಯಿತಿ ಆಡಳಿತದಿಂದ ನಿಮ್ಮ ಒಂದು ಏನೇನು ಇದು ಮಾಡಿದ್ದೀರಾ? ಈಗ ನಾವು ಪಟ್ಟಣ ಪಂಚಾಯಿತಿಯಲ್ಲಿ ನಮ್ಮ ಊರಾಗೆಲ್ಲ ಹೇಳ್ತೀವಿ ರೀ, ಸೋಷಲ್ ಡಿಸ್ಟೆನ್ಸ್ ಮಾಡಿ. ಮತ್ತು ಏನಂದ್ರೆ ಇದು 3ನೇ ಸ್ವಲ್ಪ ಇದೈತೆ ಅಂತ ಗೌರ್ಮೆಂಟ್ ಅನೌನ್ಸ್ ಮಾಡೋದೈತಿ, ನಾವು ಅದಕ್ಕೆ ಸಹಕಾರ ಮಾಡೋಣ. ಮತ್ತು ಇದು ಇಲ್ಲಿಗೆ ಮುಕ್ತವಾದಂಥ